ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇವತ್ತು ನಾವೊಂದು ವಿಶೇಷವಾದ ಗಿಡದ ಪರಿಚಯವನ್ನು ಮಾಡಲಿದ್ದೇವೆ. ಈ ಗಿಡಗಳು ಎಲ್ಲೆಂದರಲ್ಲಿ ಬೆಳೆಯುತ್ತದೆ, ಆದರೆ ಯಾರೂ ಸಹ ತಪ್ಪಿಯೂ ಈ ಗಿಡದ ಬಳಿ ಹೋಗುವುದಿಲ್ಲ. ಯಾಕೆಂದರೆ ಈ ಗಿಡದ ಎಲೆಯು ನಮ್ಮ ಚರ್ಮಕ್ಕೆ ತಾಗಿದರೆ ತುರಿಕೆ ಶುರುವಾಗುತ್ತದೆ. ಹಾಗಾಗಿ ಈ ಗಿಡಕ್ಕೆ ತುರಿಕೆ ಗಿಡ ಎಂದು ಕರೆಯುತ್ತಾರೆ. ನಮ್ಮ ಕುಂದಾಪುರದಲ್ಲಿ ಇದಕ್ಕೆ ನಾಯಿಚೊಣಕಿ ಎಂದು ಕರೆಯುತ್ತಾರೆ. ಆದರೆ ಯಾಕೆ ನಾಯಿಚೊಣಕಿ ಎಂದು ಕರೆಯುತ್ತಾರೆ ಎಂದು ನಮಗೆ ಗೊತ್ತಿಲ್ಲ. ಈ ಗಿಡವನ್ನು ತುರಿಕೆ ಗಿಡ, ಉರುಚೊಣಕಿ, ನಾಯಿಚೊಣಕಿ, ಪಂಚರಂಗಿ ಎಂದು ತುಳುವಿನಲ್ಲಿ ಅಕ್ಕಿರ ಎಂದು ಕರೆಯುತ್ತಾರೆ. ಇದರ ಬೇರಿನ ಕಷಾಯ ಕೆಮ್ಮುಗೆ ಉತ್ತಮ ಔಷಧಿ ಎಂದು ಕೆಲವರು ಹೇಳುತ್ತಾರೆ. ಆದರೆ ಇದರ ಸತ್ಯಾಸತ್ಯತೆ ಗೊತ್ತಿಲ್ಲ. ಈ ಗಿಡದಲ್ಲಿ ಧಾರಾಳವಾಗಿ ಮೆಗ್ನೀಷಿಯಂ, ಐರನ್, ಕ್ಯಾಲ್ಸಿಯಂ ಇದೆ. ಮಂಡಿನೋವಿಗೂ ಇದು ಉತ್ತಮ ಔಷಧಿ. ಹಿಮೋಗ್ಲೋಬಿನ್, ಕೆಂಪು ರಕ್ತ ಕಣಗಳು ಕಡಿಮೆ ಇರುವವರು ಇದನ್ನು ಬಳಸಿದರೆ ಉತ್ತಮ. ಇದೊಂದು ಔಷಧೀಯ ಸಸ್ಯವಾಗಿದೆ. ಆಯುರ್ವೇದದಲ್ಲಿ ಇದನ್ನು ಜ್ವರ, ಮಲಬದ್ಧತೆ, ಶ್ವಾಸ ಸಂಬಂಧಿ ಕಾಯಿಲೆ, ಅಲರ್ಜಿ ಇತ್ಯಾದಿ ರೋಗಗಳಿಗೆ ಔಷಧಿಯಾಗಿ ಬಳಸುತ್ತಾರೆ. ಇದನ್ನು ಪಲ್ಯ ಮಾಡಿ ತಿನ್ನಬಹುದು ಎಂದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಬಿಸಿ ನೀರಿನಲ್ಲಿ 15 ನಿಮಿಷ ನೆನೆ ಹಾಕಿದರೆ ತುರಿಸುವುದಿಲ್ಲ. ಈ ಎಲ್ಲ ಆಯುರ್ವೇದ ಗುಣದ ಜೊತೆಗೆ ಇದರ ಇನ್ನೊಂದು ವಿಶೇಷತೆ ಏನೆಂದರೆ, ಈ ತುರಿಕೆ ಗಿಡವನ್ನು ಹೆಗ್ಗಣ ಅಥವಾ ಇಲಿ ಬಿಲದೊಳಗೆ ಹಾಕಿದರೆ ಹೆಗ್ಗಣ ನಿಯಂತ್ರಣಕ್ಕೆ ಬರುತ್ತದೆ. ಇದನ್ನು ಔಷಧೀಯವಾಗಿ ಬಳಸುವಾಗ ಹಿರಿಯರ ಮಾರ್ಗದರ್ಶನದಲ್ಲಿ ಬಳಸಿ ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.